ನಿನ್ನೆ ಏನೋ ಎಚ್ ವಿಶ್ವನಾಥ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮುಖಾಂತರವಾಗಿ ಶಾಸಕರಾಗಿದ್ದಂಥ ಸಾರಾ ಮಹೇಶ್ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡಿದರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಶಾಸಕರಾದಂಥ ಸಾರಾ ಮಹೇಶ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದರೆ ಬನ್ನಿ ಏನು ಹೇಳ್ತಾರೆ ಬನ್ನಿ ಈ ಬಗ್ಗೆ ಕೇಳೋಣ. ಸರ್, ಈಗಾಗಲೇ ಕೂಡ ವಿಶ್ವನಾಥ್ ಅವರು ಪದೇ ಪದೇ ಈ ರೀತಿಯಾದಂಥ ಒಂದು ಆರೋಪಗಳಾಗಿರ್ಬೋದು, ಪ್ರತ್ಯಾರೋಪಗಳಾಗಿರ್ಬೋದು, ಟೀಕೆಗಳಾಗಿರ್ಬೋದು ಮಾಡ್ತಾನೆ ಇದ್ದಾರೆ. ಸೊ ಏನು ಸರ್ ಇದ್ರ ಬಗ್ಗೆ? ಅಧಿಕಾರಕ್ಕೆ ಹಣಕ್ಕೆ ತನ್ನ ವ್ಯಕ್ತಿತ್ವವನ್ನೇ ಮಾರ್ಕೊಂಡಂಥ ಮನುಷ್ಯ ತನ್ನ ಯೋಗ್ಯತೆ ಏನು ಅನ್ನೋದನ್ನ ಯೋಚನೆ ಮಾಡದೆ ಇನ್ನೊಬ್ಬರ ಯೋಗ್ಯತೆಯ ಬಗ್ಗೆ ಮಾತನಾಡ್ತಾರೆ. ಅವರ ಯೋಗ್ಯತೆ ಏನು ಅಂತ ಹೇಳಿದ್ರೆ ನಮ್ಮ ಕೃಷ್ಣರಾಜನಗರದ ಜನ ಕೇಳಿದ್ರೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಸರ್ ನಾನು ಯಾವುದೇ ದೇವಸ್ಥಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವನ್ನು ನಾನು ಅದೇ ನಾನು ನಂಬ್ತೇನೆ, ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ಸಂವಿಧಾನವನ್ನು ಕಗ್ಗೊಲೆ ಮಾಡಿರೋದ್ರಿಂದನೇ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾ ಇರೋದು. ಆ ಸಂವಿಧಾನದ ಪ್ರತಿಜ್ಞಾವಿಧಿ ಓದಿದಿರಲ್ಲ, ಅದರಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆ ಮತ್ತು ಕರ್ತವ್ಯವನ್ನು ಮಾಡ್ತೇನೆ ಅಂಥೇಳಿ ಅವತ್ತು ತಗೊಂಡಿದ್ದರು ಶಾಸಕರಾದಾಗ. ನಿಷ್ಠೆ, ನಮ್ಮ ಪಕ್ಷ ಸೀಟ್ ಕೊಟ್ಟಿತ್ತು, ಬಿ ಫಾರಂ ಕೊಟ್ಟಿತ್ತು, ಹಣ ಕೊಟ್ಟಿತ್ತು, ಗೆದ್ರಿ, ರಾಜೀನಾಮೆ ಕೊಟ್ಟರು, ಹೋದ್ರಿ, ನಿಮಗೆ ನಿಷ್ಠೆ ಇದೆಯಾ? ಕರ್ತವ್ಯ, ಕ್ಷೇತ್ರದ ಜನ ನೋವಿನಲ್ಲಿದ್ದಾರೆ, ನಿಮ್ಮಲ್ಲೂ ಸಹ ಮಳೆಹಾನಿಯಾಗಿದೆ, ಅವ್ರು ಕರ್ತವ್ಯ ಮಾಡಬೇಕಾದ ನಿಮ್ಮ ಜವಾಬ್ದಾರಿ. 5 ವರ್ಷಕ್ಕೆ ಗೆಲ್ಲಿಸ್ಕೊಟ್ಟಿದ್ದಾರೆ, ಕಾರ್ಯಕರ್ತರು ಕೊಡಿಸಿದ್ದಾರೆ, ಮತ್ತು ಎಲ್ಲಿ ನಿಮ್ಮ ಕರ್ತವ್ಯ? ಆ ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿರೋವಂಥದ್ದು ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನಕ್ಕೆ ಅಪಚಾರ ಮಾಡಿರೋ ನೀವ ನಾನ? ರಾಜ್ಯಾಧ್ಯಕ್ಷರಾಗಿ ನಮ್ಮ ಶಾಸಕರನ್ನು ತಲೆ ಕಾಯ್ಬೇಕಾದಂಥವ್ರು, ಇಬ್ಬರು ಶಾಸಕರನ್ನ ತಗೊಂಡೋಗಿ ಬಾಂಬೆಗೆ ತಲೆ ಹಿಡಿದ್ರಲ್ಲ, ನೀವು ನನಗೆ ಯೋಗ್ಯತೆ ಬಗ್ಗೆ ಹೇಳ್ತೀರಾ? ನೀವು ನಿಮ್ಮಿಂದ ಯೋಗ್ಯತೆ ಕಲಿಬೇಕಾ? ನಿಮ್ಮಂಥ ಜೀವನನ ಬದುಕನ್ನು ನಾನು ಮಾಡೋದಾಗಿದ್ದರೆ ಇಷ್ಟೊತ್ತಿಗೆ ಯಾವುದಾದ್ರು ಹೊಳೆಲು ಕೆರೆಲು ಹೋಗಿ ಸಾಯ್ತಾ ಇದ್ದೆ, ನಿಮ್ಮಂಥ ಬದುಕು ಮಾಡ್ತಾ ಇರಲಿಲ್ಲ. ಇನ್ನೂ ಮಾತಾಡ್ತೀರಾ? ನೀವು ಮಾಡುವಂಥ ಅನ್ಯಾಯಗಳೆಲ್ಲವನ್ನು ಪಕ್ಷಕ್ಕೆ, ಜನಕ್ಕೆ, ಕಾರ್ಯಕರ್ತರಿಗೆ, ಎಲ್ರಿಗೂ ಮಾಡಿ ಮತ್ತೆ ಮಾತಾಡ್ತೀರಾ? ನಮ್ಮನ್ನು ಏನಿದೆ ನಿಮಗೆ ಮಾತಾಡುವಂಥ ರೈಟ್ಸ್? ಒಂದು ಕಡೆ ಹೇಳ್ತಾರೆ ರಾಮದಾಸ್ ಅವ್ರ ಮನೆಯಲ್ಲಿ ಚಡ್ಡಿ ತೊಳಿತಿದ್ದನು, ಆ ಒಂದು ಪದವನ್ನು ಬಳಕೆ ಮಾಡ್ತಾರೆ. ನಾನು ರಾಮದಾಸ್ ಅವರು ಎಂಥ ಸ್ನೇಹಿತರು ಅನ್ನುವಂಥದ್ದು ಮೈಸೂರು ಜನತೆಗೆ ಗೊತ್ತಿದೆ. ರಾಮದಾಸ್ ಅವರು ನಾವಿಬ್ಬರು ಎಂಥ ಸ್ನೇಹಿತರು ಅನ್ನೋದು ಮೈಸೂರು ಜನತೆಗೆ ಗೊತ್ತಿದೆ. ಆದರೆ ಪಾಪ ಚಡ್ಡಿ ತೊಳೆದ್ರೆ ಪರವಾಗಿಲ್ಲ, ಕಂಡ ಕಡೆ ಅದನ್ನು ತೆಗೆದೇ ಇದ್ದರೆ ಸಾಕು. ಸರ್, ಮತ್ತೊಂದು ವಿಚಾರ ಸರ್, ಈ ಮೂಲಕವಾಗಿ ವಿಶ್ವನಾಥ್ ಅವ್ರಿಗೆ ಏನು ಸವಾಲಾಗ್ತೀರಾ ಸರ್ ನೇರವಾಗಿ? ನೀವು ನನ್ನ ಮೇಲೆ ಮಾಡಿರೋವಂಥ ಆರೋಪನ ಬಂದು ಸತ್ಯ ಅಂತ ಹೇಳಿದ್ರು, ನಾನು ಸಾರ್ವಜನಿಕರ ಜೀವನದಿಂದ ನಿವೃತ್ತಿ ಆಯ್ತೀನಿ. ಎಲ್ಲಿ ಕರೆಕ್ಟ್? ಚಾಮುಂಡಿ ಬೆಟ್ಟ. ಈಗ 9 ದಿವಸ ನವಮಿ, ಬರಲಿ, ಅವತ್ತು ನಾನು ಉಪವಾಸ ಇರ್ತೀನಿ, 9 ದಿವಸ ಬರಲಿ ಅವರು. ಇಲ್ಲ, ಸಾರಾ ಮಹೇಶ್ ಮಾಡಿರೋ ಆರೋಪ ಸುಳ್ಳು, ನಾನು ಯಾವುದೇ ಆಮಿಷಗಳಿಗೆ ಬಲಿಯಾಗಿಲ್ಲ ಅಂಥೇಳು ಅವರು ಅಲ್ಲಿ ಪ್ರಮಾಣ ಮಾಡಲಿ, ನಾನು ರಾಜಕೀಯವಾಗಿ ಸಾರ್ವಜನಿಕ ಜೀವನದಿಂದ ದೂರ ಇರ್ತೀನಿ, ಎರಡರಲ್ಲೊಂದು ಅವ್ರು ಒಪ್ಪಿಕೊಳ್ಳು. ಆಮೇಲೆ ನನ್ನ ಮೇಲೇನು ಹೇಳೋರಲ್ಲ, ಬ್ಲೂ ಬಾಯ್ ನಿಜ. ಈಗ ನಾನು ಕ್ಯಾಸೆಟ್ ಬಿಡುಗಡೆ ಮಾಡಿದ್ದೀನಲ್ಲ ಈ 70ನೇ ವರ್ಷದಲ್ಲಿ. ಅಪ್ಪ ಏನು ಸರ್ ಅದು ಒಂದು ಸಿಡಿನ ತೋರಿಸ್ತೀರ? ಅದಲ್ಲ, ಅದು ತೆಗೆದು ಓದಿ ನೋಡಿ, ತೆಗೆದು ಕೇಳಿಸ್ಕೊಳ್ಳಿ. ಈ 70ನೇ ವಯಸ್ಸಲ್ಲಿ ಈ ರೀತಿ ನಡ್ಕೊಂಡಿದ್ದೀರಲ್ಲ, ಅದನ್ನು ಸ್ವಲ್ಪ ಬಹಿರಂಗಪಡಿಸಿ. ನಿಮ್ಮದಲ್ಲ ಅನ್ನೋದಾದರೆ ತನಿಖೆ ಮಾಡಿಸಿ, ಇಲ್ಲ ನಾನೇ ಗವರ್ನರ್ ಹತ್ರ ಹೋಗಿ ಮನವಿ ಮಾಡಬೇಕಾಯ್ತು, ತನಿಖೆ ಮಾಡಿ ಸ್ವಾಮಿ ಅಂತ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಸಾರಾ ಮಹೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂತಂದರೆ ವಿಶ್ವನಾಥ್ ಅವರ ಒಂದು ನಿನ್ನೆ ಕೊಟ್ಟಂಥ ಒಂದು ಹೇಳಿಕೆಗಳೇನಿದೆ, ಆ ಎಲ್ಲ ಹೇಳಿಕೆಗಳು ಕೂಡ ಸಾರಾ ಮಹೇಶ್ ಅವರು ಕೌಂಟರನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಸಾಕಷ್ಟು ಪದ ಬಳಕೆ ಆಗಿರ್ಬೋದು ಅಥವಾ ಏನು ಅವರು ಹೇಳಿಕೆ ನೀಡಿದಂಥದ್ದು ಆಣೆ ಪ್ರಮಾಣ ಆಗಿರ್ಬೋದು, ನಿಜಕ್ಕೂ ಕೂಡ ಆ ರೀತಿ ಏನಾದರೂ ದಾಖಲೆಗಳು ಇದ್ದರೆ ಖಂಡಿತವಾಗಿಯೂ ಕೂಡ ಚಾಮುಂಡಿ ಬೆಟ್ಟದ ಸನ್ನಿಧಿಗೆ ಬನ್ನಿ, ಸವಾಲಾಗ್ತೇನೆ ಅನ್ನುವಂಥದ್ದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನನ್ನಲ್ಲೂ ಕೂಡ ಸಾಕಷ್ಟು ದಾಖಲೆಗಳು ಇದ್ದಾವೆ, ಅದು ಎಲ್ಲಿ ಕರೆದ್ರೂ ಸಹ ನಾನು ಬರ್ತೇನೆ. ಸದ್ಯ ಈಗ ಏನು ಮೈಸೂರಿನಲ್ಲಿ ದಸರಾ ಆಚರಣೆ ಇರುವಂಥದ್ದು, ಈ ಸಂದರ್ಭದಲ್ಲಿ ಒಳ್ಳೆಯ ದಿನ ನವರಾತ್ರಿ ಇರುವಂಥದ್ದು, ಈ ದಿನದಲ್ಲಿ ಒಂದು ದಿನ ಯಾವತ್ತಾದರೂ ಒಂದು ದಿನ ಚಾಮುಂಡಿಯ ಸನ್ನಿಧಿಗೆ ಬನ್ನಿ ಎನ್ನುವಂತಹ ಸವಾಲನ್ನು ಕೂಡ ಸಾರಾ ಮಹೇಶ್ ಅವರು ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪವನ್ ರಾವ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, SLTV ಮೈಸೂರು.